ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಈಗ ಸದ್ದು ಮಾಡ್ತಾ ಇರೋದು ಹೊಸ ಸಂಚಲನ ಸೃಷ್ಟಿ ಮಾಡಿರೋದು ಬೆಂಗಳೂರಲ್ಲಿ ನಡೀತಲ್ಲ ಮೀಟಿಂಗ್ ಇಪ್ಪತ್ತಾರು ಪಕ್ಷಗಳ ಮೀಟಿಂಗ್ ಇಂಡಿಯಾ ಕೂಟದ ರಚನೆ ಟೀಮ್ ಇಂಡಿಯಾ ನಮ್ಮ ಬಲ ಜಾಸ್ತಿ ಆಗಿದೆ ಮೋದಿ ಬಿಜೆಪಿಯನ್ನ ಕಟ್ಟು ಹಾಕ್ತೀವಿ ಅಂತ ಸದ್ದು ಮಾಡ್ತಾ ಇದ್ದಾರೆ ಆದ್ರೆ ಈ ಹೊತ್ತಲ್ಲಿ ಆರಂಭದಲ್ಲಿಯೇ ಬಹುದೊಡ್ಡ ಆಘಾತ ಒಂದು ಎದುರಾಯ್ತಾ ಇಂಡಿಯಾ ಕೂಟದ ಮೊದಲ ಮಹಾವಿಕೆಟ್ ಪತನ ಆಗುವಂತಹ ಒಂದು ಸುಳಿವು ಸಿಗ್ತಾ ಇದೆ ಬೆಂಗಳೂರಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಹೋಗಿ ಈ ನಾಯಕ ಮೀಟ್ ಆಗಿದ್ದ ಯಾರನ್ನ ಬಿ ಜೆ ಪಿ ಇವರನ್ನ ವಾಪಸ್ ಕರ್ಕೊಳ್ಳೋದಿಕ್ಕೆ ಅಂದ್ರೆ ಹಳೆ ದೋಸ್ತಿಯನ್ನ ಮತ್ತೆ ಕರ್ಕೊಳ್ಳೋದಿಕ್ಕೆ ಆಪರೇಷನ್ ಶುರು ಮಾಡೇ ಬಿಡ್ತ ಇಪ್ಪತ್ತಾರು ಪಕ್ಷಗಳ ಶಕ್ತಿ ಪ್ರದರ್ಶನ ಏನಾಯ್ತು ಹದಿನಾರು ಇದ್ದಿದ್ದ ಇಪ್ಪತ್ತಾರು ಆಯ್ತು ಅಂತ ಆ ನಂಬರ್ ಟ್ವೆಂಟಿ ಸಿಕ್ಸ್ ಅನ್ನ ಕಡಿಮೆ ಮಾಡುವಲ್ಲಿ ಆಪರೇಷನ್ ಕಮಲ ಈಗ ಸದ್ದಿಲ್ಲದೆ ಶುರುವಾಗಿದೆಯಾ ಸದ್ಯ ಇದು ಗಮನ ಸೆಳೀತಾ ಇರುವಂತಹ ಮಹತ್ವದ ಬೆಳವಣಿಗೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಎಸ್ ಒಂದು ಕಡೆ ಬೆಂಗಳೂರಲ್ಲಿ ಇಂಡಿಯಾ ಒಗ್ಗೂಟದ ಶಕ್ತಿ ಪ್ರದರ್ಶನ ನಾವು ಒಗ್ಗೂಡಿದ್ದೀವಿ ಯಾವುದೇ ಕುರ್ಚಿ ಆಸೆಗಲ್ಲ ಬದಲಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಅನ್ನುವಂಥ ಘೋಷಣೆ ಮೊಳಗಿದ್ರೆ ದೆಹಲಿಯಲ್ಲಿ ಎನ್ ಡಿ ಎ ಕೂಟದ ಮೀಟಿಂಗ್ ನಮ್ಮ ಶಕ್ತಿ ಇನ್ನೂ ಜಾಸ್ತಿ ಇದೆ ನೀವು ಇಪ್ಪತ್ತಾರು ಆದರೆ ನಾವು ಮೂವತ್ತಾರು ಮೂವತ್ತೆಂಟು ಅಂತೆಲ್ಲ ಅವರು ಶಕ್ತಿ ಪ್ರದರ್ಶನ ಮಾಡಿದ್ರು ಉದ್ದೇಶ ಇಷ್ಟೇ ಸರ್ವಾಧಿಕಾರ ಒಬ್ಬ ವ್ಯಕ್ತಿ ಒಂದು ಪಾರ್ಟಿ ಅನ್ನುವಂಥ ಆರೋಪ ಏನು ಕೇಳಿ ಬರ್ತಾ ಇದೆ ಅದಲ್ಲ ನಾವು ಕೂಡ ಒಗ್ಗೂಡಿ ಹೋಗ್ತಾ ಇದ್ದೀವಿ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೀವಿ ನಮ್ಮದು ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿಯೇ ಸಾಕ್ತಿರುವಂಥ ಸಿಸ್ಟಮ್ ಅಂತ ತೋರಿಸ್ಬೇಕಿತ್ತು ನಿಮಗಿಂತ ಜಾಸ್ತಿ ಪಕ್ಷಗಳು ನಮ್ಮ ಜೊತೆಗಿದ್ದಾವೆ ಅಂತ ಉತ್ತರ ಕೊಡಬೇಕಿತ್ತು ಅದನ್ನು ಎನ್ ಡಿ ಎ ಯಶಸ್ವಿಯಾಗಿ ಮಾಡ್ದಂಗೆ ಕಂಡು ಬಂತು ಒಟ್ಟಿನಲ್ಲಿ ಎರಡೂ ಕಡೆಯಿಂದ ಭರ್ಜರಿ ತಯಾರಿ ಶುರುವಾಗಿದೆ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ ಈ ಹೊತ್ತಲ್ಲಿ ಸತ್ತಿಲ್ಲದೆ ಬಿಗ್ ಆಪರೇಷನ್ ಒಂದು ನಡೀತಾ ಇಪ್ಪತ್ತಾರು ಪಕ್ಷಗಳ ಪೈಕಿ ಪ್ರಮುಖ ಪಕ್ಷ ಯಾಕಂದರೆ ಇಲ್ಲಿ ಎನ್ ಡಿ ಎ ಇರಬಹುದು ಅಥವಾ ಈ ಇಂಡಿಯಾ ಕೂಟದಲ್ಲಿರಬಹುದು ಹೆಚ್ಚು ಸೀಟ್ಸ್ ಗೆದ್ದಿರುವ ಟೆನ್ ಪ್ಲಸ್ ಸೀಟ್ಸ್ ಗೆದ್ದಿರುವಂಥ ಪಕ್ಷಗಳು ಅಂತ ತಗೊಳಕ್ಕೆ ಹೋದ್ರೂ ನಮಗೆ ತುಂಬ ಕಡಿಮೆ ಬರೀ ಒಂಬತ್ತು ಪಾರ್ಟಿಗಳಷ್ಟೇ ಟೆನ್ ಪ್ಲಸ್ ಸೀಟ್ಸ್ ಗೆದ್ದಿರೋದು ಬಿಜೆಪಿ ಬಿ ಜೆ ಪಿ ಕಾಂಗ್ರೆಸ್ ಹೊರತುಪಡಿಸಿದ್ರೆ ಬೆರಳೆಣಿಕೆಯಷ್ಟು ಪಕ್ಷಗಳು ಕಾಣೋದು ನಮಗೆ ಲೋಕಸಭಾ ಸೀಟ್ಸ್ ಗೆದ್ದಿರೋದು ಕನ್ಸಿಡರೇಬಲ್ ನಂಬರ್ನ ಗೆದ್ದಿರೋದು ಆ ಪೈಕಿ ಇಂಡಿಯಾ ಕೂಟದಲ್ಲಿ ಮಹತ್ವ ಇರೋದೇ ಟಿ ಎಮ್ ಸಿ ಆಮ್ ಆದ್ಮಿ ಪಕ್ಷ ಎಸ್ ಪಿ ಹಾಗೆ ಶಿವಸೇನೆ ಎನ್ ಸಿ ಪಿ ಅದು ಈಗ ಒಡೆದು ಹೋಳಾಗಿದೆ ಈ ಪ್ರಮುಖ ನಾಯಕರ ಪೈಕಿ ಆಪರೇಷನ್ ಬೆಂಗಳೂರು ಮುಗಿಸ್ಕೊಂಡು ಹೋಗ್ತಾ ಇದ್ದ ಹಾಗೆ ಮತ್ತೊಂದು ಮೀಟಿಂಗ್ ನಡೆಯುತ್ತೆ ಮರದಿನವೇ ಅದು ಬಿಜೆಪಿ ನಾಯಕನ ಜೊತೆ ಇಲ್ಲಿ ಬೆಂಗಳೂರಲ್ಲಿ ಬಿಜೆಪಿ ಸೋಲ್ಸೋದಿಕ್ಕೆ ಮೀಟಿಂಗ್ ಅಲ್ಲಿ ಬಿಜೆಪಿ ನಾಯಕನ ಜೊತೆಗೇನೆ ಮೀಟಿಂಗ್ ಅನ್ನೋದು ಗಮನ ಸೆಳೆತಿರೋ ವಿಚಾರ ಅದು ಕೂಡ ಬಿಜೆಪಿಯ ಉಪಮುಖ್ಯಮಂತ್ರಿಯ ಜೊತೆ ನಡೆದಿರುವಂತಹ ಮೀಟಿಂಗ್ ಈ ಇಂಡಿಯಾ ಕೂಟದ ಪ್ರಮುಖ ನಾಯಕ ಅವರನ್ನ ಈ ಹೊತ್ತಲ್ಲಿ ಭೇಟಿಯಾಗಿದ್ದು ಯಾಕೆ ಅಂತ ಈಗ ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ ಬೇರೆ ಎಲ್ಲೂ ಅಲ್ಲ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಅಂತೂ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿ ಮಾಡಿಬಿಟ್ಟಿದೆ ಬ್ಯಾಕ್ ಟು ಬ್ಯಾಕ್ ಆಪರೇಷನ್ಗಳ ಕಾರಣದಿಂದಾಗಿ ಮೊದಲು ಶಿವಸೇನೆ ಹೋಳಾಯ್ತು ಆಮೇಲೆ ಎನ್ ಸಿ ಪಿ ಹೋಳಾಯ್ತು ಈಗ ಏನು ಹಾಗಾದ್ರೆ ಏನು ಉಳ್ಕೊಂಡಿದೆ ಅಂತ ಕೇಳಿದ್ರೆ ಠಾಕ್ರೆ ಠಾಕ್ರೆಯವರು ಮಗ ಆದಿತ್ಯ ಠಾಕ್ರೆ ಜೊತೆಗೆ ಅಜಿತ್ ಪವಾರ್ ಅವರನ್ನ ಭೇಟಿಯಾಗಿದ್ದಾರೆ ನೋಡಿ ಎಂತಹ ಕಾಂಬಿನೇಷನಲ್ ಮೀಟಿಂಗ್ ಆಗಿದೆ ಅಂತ ಎಂ ವಿ ಎ ಮಹಾರಾಷ್ಟ್ರ ವಿಕಾಸ್ ಅಗಾಡಿಗೆ ಬಹುದೊಡ್ಡ ಪೆಟ್ಟು ಕೊಟ್ಟು ಹೋದವರು ಶಿಂಧೆ ಮತ್ತು ಈ ಅಜಿತ್ ಪವಾರ್ ಅಸ್ತಿತ್ವಕ್ಕೆ ಪೆಟ್ಟು ಕೊಟ್ಟವರು ಅಂಥದ್ರಲ್ಲಿ ಆ ಅಜಿತ್ ಪವಾರ್ ಅವ್ರನ್ನ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವ್ರನ್ನ ಉದ್ಧವ್ ಠಾಕ್ರೆ ಈ ಹೊತ್ತಲ್ಲಿ ಇಲ್ಲಿ ಮುಗಿಸ್ಕೊಂಡು ಹೋಗಿದ್ದಾರೆ ಮೀಟಿಂಗ್ ಈ ಹೊತ್ತಲ್ಲಿ ಭೇಟಿಯಾಗಿದ್ದು ಯಾಕೆ ಅಜಿತ್ ಪವಾರ್ ಅವರೇನು ಸುಮ್ಮನೆ ಗೊತ್ತಿಲ್ಲ ಬಿ ಜೆ ಪಿಗೆ ಹೋದ ಮೇಲೆ ಅಂದರೆ ಬಿ ಜೆ ಪಿ ಜೊತೆ ಕೈ ಜೋಡಿಸಿದ ಮೇಲೆ ಶರದ್ ಪವಾರ್ ಅವ್ರನ್ನ ಪದೇ ಪದೇ ಬಂದು ಮೀಟ್ ಆಗ್ತಿರೋದೇ ಎಲ್ರಿಗೂ ನಂಬೋಕೆ ಆಗ್ತಿಲ್ಲ ಏನ್ ನಡೀತಾ ಇದೆ ಅಂತ ಎರಡೂ ಕಡೆ ಇದ್ದವರು ಕನ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಈಗ ಶಿಂಧೆ ನೋಡಿ ಶಿವಸೇನೆಗೆ ಪೆಟ್ಟು ಕೊಟ್ಟು ಹೋದ್ಮೇಲೆ ವಾಪಸ್ ತಿರುಗು ನೋಡ್ಲಿಲ್ಲ ಅವರು ಅಜಿತ್ ಪವಾರ್ ಅವರು ಯಾಕೆ ಪದೇ ಪದೇ ಶರದ್ ಪವಾರ್ ಅವ್ರನ್ನ ಮೀಟ್ ಆಗ್ತಿದ್ದಾರೆ ಎನ್ ಸಿ ಪಿ ಅಸ್ತಿತ್ವಕ್ಕಾಗಿ ನೀವು ನಮಗೆ ಗೈಡ್ ಮಾಡಿ ಅಂತ ಕೇಳ್ತಿರೋದು ಕಾಲಿಗೆ ಬಿದ್ದ ಆಶೀರ್ವಾದ ತಗೊಂಡಿದ್ದು ಎನ್ ಸಿ ಪಿ ನಾವು ಒಗ್ಗೂಡಿ ಇರಬೇಕು ಈ ರೀತಿ ಹೋಳಾದರೆ ಅಸ್ತಿತ್ವದ ಪ್ರಶ್ನೆ ಇದು ಭವಿಷ್ಯದಲ್ಲಿ ಯಾರಿಗೂ ಒಳ್ಳೆಯದಾಗಲ್ಲ ಅನ್ನೋ ರೀತಿ ಚರ್ಚೆಗಳಾಗ್ತಿವೆ ಎಲ್ಲಕ್ಕಿಂತ ಪ್ರಮುಖವಾಗಿ ಶರದ್ ಪವಾರ್ ಅವರ ಮಗಳು ಸುಪ್ರಿಯಾ ಸುಳೆ ಅವ್ರಿಗೆ ಕೇಂದ್ರ ಸಚಿವೆ ಮಾಡ್ತೀವಿ ಬಿ ಜೆ ಪಿಗೆ ಬನ್ನಿ ಅನ್ನುವಂಥ ಬಿಗ್ ಆಫರ್ ಇದೆ ಇದ್ರ ಬಗ್ಗೆಲ್ಲ ನಾವು ಆಲ್ರೆಡಿ ನೋಡಿದ್ದೀವಿ ಸೊ ಎನ್ ಸಿ ಪಿ ನಾವು ಬೇರೆ ಬೇರೆ ಆಗಿರೋದು ಬೇಡ ನೀವು ಬಂದುಬಿಡಿ ಬಿ ಜೆ ಪಿಗೆ ಅಂತ ಕರೆಯೋ ಪ್ರಯತ್ನ ಒಂದು ಕಡೆ ಆಗ್ತಿದೆ ಈ ಇಂಡಿಯಾ ಕೂಟದ ದೊಡ್ಡ ನಾಯಕ ಶರದ್ ಪವಾರ್ ಅವ್ರನ್ನ ಸೆಳೆಯೋ ಪ್ರಯತ್ನವೂ ಆಗ್ತಿದೆ ಬಟ್ ಅವರೇನು ಇನ್ನೂ ರಿಯಾಕ್ಟ್ ಮಾಡಿಲ್ಲ ಮೊನ್ನೆನು ಬಂದಿದ್ರಲ್ಲ ಮತ್ತೊಂದು ಕಡೆ ನೋಡಿ ಉದ್ಧವ್ ಠಾಕ್ರೆ ಶಿವಸೇನೆಯನ್ನ ಒಡೆದು ಹೋಳಾದ ಶಿವಸೇನೆಯನ್ನು ಒಗ್ಗೂಡಿಸಿ ಮತ್ತೆ ತನ್ನ ತೆಕ್ಕೆಗೆ ತಗೊಳುತ್ತಾ ಬಿ ಜೆ ಪಿ ಹಳೆ ದೋಸ್ತಿಗಳಲ್ವಾ ಎಷ್ಟಂದ್ರು ಸಿದ್ಧಾಂತ ಮತ್ತೊಂದು ಅಂತ ಬಂದರೆ ಶಿವಸೇನೆ ಬಿ ಜೆ ಪಿಗೆ ಆಗೋ ಥರ ಮ್ಯಾಚ್ ಕಾಂಗ್ರೆಸ್ ಜೊತೆಗಾಗತ್ತಾ ಎನ್ ಸಿ ಪಿ ಜೊತೆಗಾಗತ್ತಾ ಶಿವಸೇನೆಗೆ ಪ್ರತಿಷ್ಠೆ ವಿಚಾರ ಆಯಿತು ಬಿ ಜೆ ಪಿ ಜೊತೆ ಸೀಟ್ ಶೇರ್ ಮತ್ತೊಂದು ಅಂತ ಜಟಾಪಟಿ ಆಯಿತು ಅಧಿಕಾರ ಅಂತ ಬಂದಾಗ ಯಾವ ಸಿದ್ಧಾಂತನೂ ಮುಂದೆ ಬರಲ್ಲ ಆ ಥರ ದೂರ ಆಗಿದ್ದೇನೋ ಆಯಿತು ಆದರೆ ಈಗ ಭವಿಷ್ಯ ಮತ್ತು ಅಸ್ತಿತ್ವದ ದೃಷ್ಟಿಯಿಂದ ಬಿ ಜೆ ಪಿ ಬೆಸ್ಟ್ ಅಂತ ಅನ್ನಿಸ್ತಾ ಇದೆಯಾ ಉದ್ಧವ್ ಠಾಕ್ರೆ ಅವ್ರಿಗೆ ಹೇಳಿ ಕೇಳಿ ಈಗ ಪಕ್ಷನೇ ಗಟ್ಟಿಯಾಗಿ ಉಳ್ಕೊಂಡಿಲ್ಲ ಶಿಂಧೆ ಟೀಮ್ ಹೋಗಿಬಿಟ್ಟಿದೆ ಈಗ ಬಿ ಜೆ ಪಿಯ ಜೊತೆಗೆ ಮತ್ತೆ ಮರು ಮೈತ್ರಿ ಆದರೆ ಅಂದರೆ ಎನ್ ಡಿ ಎ ಕೂಟವನ್ನು ಸೇರಿದರೆ ಉಳಿಗಾಲ ಅನ್ನೋ ಯೋಚನೆಯಲ್ಲಿ ಏನಾದರೂ ಇದ್ದಾರಾ ಅಜಿತ್ ಪವಾರ್ ಅವ್ರನ್ನ ಯಾಕೆ ಭೇಟಿ ಆದ್ರಿ ಸರ್ ಅಂತ ಕೇಳಿದ್ರೆ ಅನುದಾನ ಅವ್ರು ಹೊಸದಾಗಿ ಆಯ್ಕೆ ಆಗಿದ್ದಾರೆ ಅಭಿನಂದನೆ ಅಂತ ಹೇಳ್ತಾರೆ ಈ ರೀತಿ ಸೆಡ್ಡು ಹೊಡಿತಾ ಇರುವಾಗ ಬಿ ಜೆ ಪಿಗೆ ಸೆಡ್ ಹೊಡೆಯೋದಕ್ಕೆ ಇಂಡಿಯಾ ಕೂಟ ರಚನೆ ಮಾಡಿಕೊಂಡು ಸಮರ ಸಾರಿರೋ ಹೊತ್ತಲ್ಲಿ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಬಣ ಈ ರೀತಿ ತಲ್ಲನ್ನ ಸೃಷ್ಟಿಸಿರೋ ಹೊತ್ತಲ್ಲಿ ಇವ್ರು ಹೋಗಿ ಭೇಟಿ ಮಾಡ್ತಾರೆ ಅಂದ್ರೆ ನಂಬೋದು ಸ್ವಲ್ಪ ಕಷ್ಟ ಅಭಿನಂದನೆಗೋಸ್ಕರ ಹೋಗಿದ್ರು ಅಂದ್ರೆ ಸೊ ಸದ್ದಿಲ್ಲದೆ ಆಪರೇಷನ್ ಒಂದು ಜಾರಿಯಲ್ಲಿದೆಯಾ ಘರ್ ವಾಪ್ಸಿ ಆಗತ್ತಾ ಶಿವಸೇನೆ ಬಿಜೆಪಿ ತೆಕ್ಕೆಗೆ ಅಂತ ಅನಿಸ್ತಾ ಇದೆ ಈ ಮೂಲಕ ಇಂಡಿಯಾ ಕೂಟದ ಮೊದಲ ವಿಕೆಟ್ ಪತನವಾಗಲಿದೆಯಾ ಆಗಲಿದೆಯಾ ಅದು ಕೂಡ ಪ್ರಬಲ ನಾಯಕನೇ ಇಂಡಿಯಾ ಕೂಟದಿಂದ ಜಾರಿ ಬಿಜೆಪಿ ತೆಕ್ಕೆಗೆ ಬೀಳ್ತಾರ ಅನ್ನೋ ಥರದ ವಾತಾವರಣ ಇನ್ನೂ ಒಂದು ವಿಕೆಟ್ ಪತನ ಆಗತ್ತ ಅನ್ನೋ ಥರ ಫಸ್ಟ್ ಡೇನೆ ಅನಿಸ್ತು ಬೇರೆ ಯಾರು ಅಲ್ಲ ನಿತೀಶ್ ಕುಮಾರ್ ಅವರೇ ಅವರು ಅದ್ರ ಬಗ್ಗೆ ಕ್ಲಾರಿಟಿ ಇದ್ದಾರೆ ನಮಗೇನು ಬೇಜಾರಿಲ್ಲ ಅಂತ ಯಾಕಂದ್ರೆ ಪ್ರೆಸ್ ಕಾನ್ಫರೆನ್ಸ್ಗೆ ಅವರು ಇರಲಿಲ್ಲ ಇಂಡಿಯಾ ಅನ್ನೋ ಬಗ್ಗೆ ಅವ್ರಿಗೆ ಆಕ್ಷೇಪ ಇತ್ತು ದೇಶದ ಹೆಸರೆಲ್ಲ ಇಡೋದು ಬೇಡ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅನ್ನೋ ವಿಚಾರ ಚರ್ಚೆ ಆಯಿತು ಆಮೇಲೆ ಅವರು ಯಾದವ್ ಅವರು ಆರ್ ಜೆ ಡಿ ತೇಜಸ್ವಿ ಯಾದವ್ ಅವರೆಲ್ಲ ರಿಯಾಕ್ಟ್ ಮಾಡಿದೆ ಮೀಡಿಯಾಗೂ ಮಾತಾಡಿದೆ ಮೀಟಿಂಗಲ್ಲೂ ಮಾತಾಡದೆ ಹೊರಟು ಹೋದರು ಯಾಕೆ ಅವರು ಸಿಟ್ಟಾಯಿತಾ ನೇತೃತ್ವವನ್ನು ನಿತೀಶ್ ಕುಮಾರ್ ಅವರು ಕೊಟ್ಟಿಲ್ಲ ಪಾಟ್ನಾದಲ್ಲಿ ಎಲ್ಲರನ್ನ ಕೂಡಿಸಿದ್ರು ಇಲ್ಲಿ ಕಾಂಗ್ರೆಸ್ ಹೈಜಾಕ್ ಮಾಡಿಬಿಡ್ತು ಅಂತ ಬೇಜಾರು ಮಾಡಿಕೊಂಡಿದ್ದಾರೆ ಆಪ್ತರ ಜೊತೆ ಹೇಳ್ಕೊಂಡಿದ್ದಾರೆ ಅಂತೆಲ್ಲ ಸುದ್ದಿ ಜೋರಾಗೇ ಆಯಿತು ಬಟ್ ಅಂಥ ಸಿಲ್ಲಿ ಮ್ಯಾಟರ್ಗೆಲ್ಲ ಅವರು ಸಿಟ್ಟಾಗಲ್ಲ ಉದ್ದೇಶ ದೊಡ್ಡದಿದೆ ಅಂತ ಕ್ಲಾರಿಫಿಕೇಷನ್ ಪಕ್ಷದ ಕಡೆಯಿಂದ ಬರ್ತಿದೆ ನಿತೀಶ್ ಕುಮಾರ್ ಅವರು ಖುದ್ದು ಮಾತಾಡಿದ್ದಾರೆ ಟೀಮ್ ಇಂಡಿಯಾ ಒಡೆಯೋ ಪ್ರಯತ್ನ ಆಯಿತು ಅಂತ ಸೊ ಸದ್ಯಕ್ಕಂತೂ ನಿತೀಶ್ ಕುಮಾರ್ ಅವರು ಯಾವುದು ನಿರ್ಧಾರ ತಗೊಳ್ಳೋ ಥರ ಕಾಣಿಸ್ತಾ ಇಲ್ಲ ಆದರೆ ಆಪರೇಷನ್ ಮಾತ್ರ ಭರ್ಜರಿಯಾಗಿ ಚಾಲನೆಯಲ್ಲಿದೆ ಅದು ನಿತೀಶ್ ಕುಮಾರ್ ಅವರ ಪಕ್ಷದ ಮೇಲೂ ಕೂಡ ಕಣ್ಣಿದೆ ಮಮತಾ ಬ್ಯಾನರ್ಜಿ ಅವ್ರ ಸರ್ಕಾರ ಬೀಳತ್ತೆ ಅನ್ನೋ ಭವಿಷ್ಯನೂ ಕೇಳಿ ಬರ್ತಾ ಇದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಮಹಾರಾಷ್ಟ್ರದ ಈ ಬೆಳವಣಿಗೆ ಈಗ ಇಂಡಿಯಾ ಕೂಟಕ್ಕೆ ಆತಂಕ ತರಿಸಿದೆಯಾ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಥ್ಯಾಂಕ್ ಯು